ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಮೊದಲನೇ ಸಲ ಚಾನಲ್ ಚಾನೆಲ್ ಬರ್ತಾ ಅಂದರೆ ದಯವಿಟ್ಟು ಮರಿದೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗಬೇಕು ಅನ್ನುವಂಥದ್ದು ಉದ್ದೇಶ ಅದರಿಂದ ಆದಷ್ಟು ನಿಮ್ಮ ಕೈಲಾದ ಕೊಡುಗೆಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮೊದಲನೇದಾಗಿ ಗೃಹ ಸ್ಥಿತಿಗಳನ್ನು ನೋಡಿದಾಗ ಈಗ ರಾಹು ಕೇತು ಗುರು ಶನಿಗಳಲ್ಲಿ ಏನು ಸಂಚಾರಗಳಲ್ಲಿ ವ್ಯತ್ಯಾಸವಿಲ್ಲ ಆದರೆ ಆಗಸ್ಟ್ ಹದಿನೇಳನೇ ತಾರೀಕಿನ ತನಕ ಕರ್ಕದಲ್ಲಿರುವ ರವಿ ನಂತರ ಸಿಂಹಕ್ಕೆ ಬರ್ತಾನೆ ಆಗಸ್ಟ್ ಕೊನೆಯ ವಾರದಲ್ಲಿ ಕನ್ಯಾ ರಾಶಿ ಕುಜ ಹೋಗ್ತಾನೆ ಮೊದಲ ಮೂರು ವಾರದಲ್ಲಿ ಸಿಂಹದಲ್ಲಿರುವ ಕುಜ ನಂತರ ಕನ್ಯಾಗ ಹೋಗ್ತಾನೆ ಆಮೇಲೆ ಆಗಸ್ಟ್ ಇಡೀ ತಿಂಗಳು ನಿಮಗೆ ಶುಕ್ರ ಗ್ರಹ ಬಂದು ಕರ್ಕಾಟಕದಲ್ಲಿರ್ತಾನೆ ಆಗಸ್ಟ್ ಪೂರ್ಣ ಸಿಂಹರಾಶಿಯಲ್ಲಿ ಬುದ್ಧ ಇರ್ತಾನೆ ಹ್ಞೂ ಆಗಸ್ಟ್ ಇಡೀ ಆಗಸ್ಟ್ ಆಯಿತಾ ಸೊ ವೃಶ್ಚಿಕ ರಾಶಿಯವರಿಗೆ ಈ ರೀತಿಯಲ್ಲಿದ್ದಾಗ ಗೃಹಸ್ಥಿತಿಗಳು ಯಾವ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿದೆ ಶುಭ ವಿಚಾರ ಎಚ್ಚರಿಕೆಗಳು ಎಲ್ಲದೂ ಸಹ ಸೇರಿಸಿಕೊಂಡು ವಿಡಿಯೋನ ಮಾಡ್ತೇನೆ ನಿಧಾನವಾಗಿ ಹೇಳ್ತೇನೆ ದಯವಿಟ್ಟು ಆರಾಮದಾಯಕವಾಗಿ ವಿಡಿಯೋ ಕೇಳಿ ಹಾಗೂ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಆಯ್ತಾ ಮೊದಲನೇದಾಗಿ ಆರೋಗ್ಯ ಹೇಗಿರಲಿದೆ ಅನ್ನುವಂಥದ್ದು ಆರೋಗ್ಯ ಅನ್ನುವಂಥದ್ದು ಈ ಒಂದು ಏನು ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ ಬಹಳಷ್ಟು ಮಟ್ಟಿಗೆ ಸುಧಾರಿಸಲಿದೆ ಬಹಳಷ್ಟು ಮಟ್ಟಿಗೆ ಅಂದರೆ ನೀವು ತೆಗೆದುಕೊಂಡಂತಹ ಔಷಧೋಪಚಾರಗಳು ಅದು ಕೆಲಸ ಮಾಡಲಿಕ್ಕೆ ಶುರುವಾಗ್ತದೆ ಅದು ಮುಂದೆ ಮುಂದೆ ಹೋಗಬೇಕು ಅಂದರೆ ಆಗಸ್ಟ್ ತಿಂಗಳು ಹದಿನಾರು ದಾಟಬೇಕು ಇಪ್ಪತ್ತು ದಾಟಬೇಕು ಆಗಸ್ಟ್ ತಿಂಗಳ ಕೊನೆಯ ವಾರ ಬರಬೇಕು ಹಂಗೆ ಬರ್ತಾ ಬರ್ತಂದ್ರೆ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಎಕ್ದ್ ಚೆನ್ನಾಗಿ ಬರುತ್ತೆ ಆಗ್ಬಿಡುತ್ತೆ ಅಂತಲ್ಲ ಗ್ರೋತ್ ಇದೆಯಲ್ಲ ಆ ಗ್ರೋತ್ ಪಾತ್ ತುಂಬ ಚೆನ್ನಾಗಿರುತ್ತೆ ಆ ಹಾದಿ ಏನು ಗುಣಮುಖರಾಗುವ ನಿಮ್ಮ ಹಾದಿ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಅಂದರೆ ನೀವು ಯಾವುದೋ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಆರೋಗ್ಯ ಬಾಧೆಯ ಸಮಸ್ಯೆಯಿಂದ ಹೊರಬರಲಿಕ್ಕೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು ದ ಮೆಷರ್ಸ್ ನೀವೇನು ತೊಗೊಂಡಿದ್ದೀರಾ ಅದೆಲ್ಲದೂ ಸಹ ಕೆ ಫಲಪ್ರದವಾಗಿರತ್ತೆ ಓಹೋ ನಾನು ಇದೊಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಆರೋಗ್ಯ ಸರಿ ನಾನು ಡೈಟಿಂಗ್ ಮಾಡಿದ ಮೇಲೆ ಆರೋಗ್ಯ ಸರಿ ಆಯಿತು ಈ ಮೆಡಿಸಿನ್ ಮೇಲೆ ಆರೋಗ್ಯ ಸರಿಯಾಯಿತು ಇದು ಈ ಈ ಫಲಶ್ರುತಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯದ ವಿಚಾರವಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಒಳ್ಳೆಯದಾಗಲಿ ಜೊತೆಗೆ ನಿಮಗೇನಾದರೂ ಯಾವುದೋ ಒಂದು ಆಪ್ರೇಷನ್ ಮಾಡಿಸ್ಬೇಕು ಯಾವುದೋ ಒಂದು ಮೆಡಿಸನ್ ತೊಗೊಬೇಕು ಮತ್ತು ಅದಕ್ಕೂ ದುಡ್ಡಿಲ್ಲ ಅಂತಂದರೂ ಅಂತಂದ್ರೂ ಸಹ ಅದಕ್ಕೂ ಸಹ ಅನುಕೂಲವಾಗತ್ತೆ ದುಡ್ಡು ಸಿಗತ್ತೆ ಅನುಕೂಲವಾಗುತ್ತೆ ನಿಮಗೆ ಹಾಂ ಒಳ್ಳೆದಾಗಿ ನೆಕ್ಸ್ಟ್ ಉದ್ಯೋಗ ಉದ್ಯೋಗದ ವಿಚಾರ ಬಂದಾಗ ಆಕ್ಚುಲಿ ಹೇಳಬೇಕು ಅಂದ್ರೆ ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳು ಉದ್ಯೋಗದಲ್ಲಿ ಏನು ಸಮಸ್ಯೆ ಇಲ್ಲ ನಂತರವೇ ಸಮಸ್ಯೆ ಜಾಸ್ತಿ ಇದೇನಾಗತ್ತೆ ಹೋಲಾಗಿ ನೋಡಿದಾಗ ನೀವು ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳು ಉದ್ಯೋಗ ಜಾಗದಲ್ಲಾಗುವ ಜಗಳಗಳ ಪ್ರಭಾವ ಆಗಸ್ಟ್ ತಿಂಗಳ ಕೊನೆ ಎರಡು ವಾರಗಳಲ್ಲಿ ಅದರ ಫಲಶ್ರುತಿ ಕಾಣ್ತೀರಾ ಅಂತ ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳು ಅದೇನೋ ಜಗಳ ವನಸ್ತಾಪ ಏನೋ ಒಂದಿಷ್ಟು ಉಗ್ರ ಏನೋ ಒಂದು ಉಗ್ರ ವಾತಾವರಣ ಅಂತಲೇ ಹೇಳ್ತೀವಿ ಅದೆಲ್ಲ ಇರುತ್ತೆ ಅದ್ರ ಅದರ ಅದರದ್ದು ಸ್ಫೋಟ ಯಾವಾಗುತ್ತೆ ಆಗಸ್ಟ್ ಹದಿನಾರರ ನಂತರ ಕಾರಕೋ ಭಾವನಾ ಶಾಯ ಹತ್ತನೇ ಮನೆಗೆ ರವಿ ಬಂದ ಅಂದರೆ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಸೊ ಆಗಸ್ಟ್ ತಿಂಗಳ ಎರಡನೇ ವಾರ ಹಾಗೂ ಮೂರನೇ ವಾರ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಮಸ್ಯೆಗಳಿದೆ ಕಣ್ಣಿಗೆ ಕಾಣಿಸುತ್ತೆ ಕೈಗೆ ಸಿಗಲ್ಲ ಕೈಗೆ ಬಂದಿದ್ದು ಬಾಯ್ಗೆ ಬರಲಿಲ್ಲ ಅನ್ನೋ ಥರ ನಿಮಗೆ ಉದ್ಯೋಗದ ವಿಚಾರಗಳಾಗತ್ತೆ ನಿರುದ್ಯೋಗಿಗಳು ಉದ್ಯೋಗ ಪಡೆತಕ್ಕಂಥದ್ದು ಹೋಗ್ಲಿಕ್ಕೂ ಸಹ ಆಗಸ್ಟ್ ತಿಂಗಳಲ್ಲಿ ಆ ಇಂಟ್ರ್ಯೂನೇ ಇವರಿಗೆ ಗಾಬರಿಗೊಂಡ್ಬಿಡ್ತೀರಾ ನೀವು ಇಂಟ್ರಿವ ನೋಡೇ ಗಾಬರಿ ಏನು ಇಷ್ಟು ಭಯಂಕರವಾಗಿದೆ ಇಂಟ್ರವ್ಯೂ ಅಂತ ಇಷ್ಟು ಇಂಟ್ರ್ಯೂನೇ ಎಷ್ಟು ಭಯಂಕರವಾಗಿದ್ದರೆ ಇಲ್ಲಿ ತಪ್ಪಿ ಕೆಲಸ ಸಿಕ್ಕರೆ ನಾನು ಹೋದ್ರಿಂದ ಇಲ್ಲಿಯ ವಾತಾವರಣ ಇನ್ನೆಷ್ಟು ಭಯಂಕರವಾಗಿರಬಹುದು ಅಂತ ಸೊ ಆ ಥರ ಇರೋದಿಲ್ಲ ಬಟ್ ಆ ಒಂದು ಇಲ್ಯೂಷನ್ನಲ್ಲಿ ಇರ್ತೀರ ನೀವು ಏನೋ ಇಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಅನ್ಸುತ್ತಪ್ಪೋ ಅನ್ನುವ ಇಲ್ಯೂಷನ್ನಲ್ಲಿ ಚೆನ್ನಾಗಿ ಕೆಲಸನ ರಿಜೆಕ್ಟ್ ಮಾಡಿದ್ರು ಆಶ್ಚರ್ಯ ಇಲ್ಲ ನೀವು ನಿರುದ್ಯೋಗಿಗಳು ಅದು ಆರಾಮಾಗಿ ಸಿಕ್ಕಿದ ಕೆಲಸವನ್ನು ಯಾಕೋ ಇದು ನನಗೆ ಇಂಟ್ರ್ಯೂನೇ ಇಷ್ಟು ಈ ಥರ ಘನಘೋರವಾಗಿ ಆಗಿದೆ ನನಗೆ ಹೆದರಿಕೆ ಆಗೋ ಥರ ಆ ಇವ್ ಈ ತರ ಎಂಟ್ರಿನಲ್ಲೇ ಇವ್ರು ಈ ತರ ಆಡ್ತಾರೆ ಏನೇನಾರ ಇಲ್ಲಿ ಕೆಲಸ ಮಾಡಿಬಿಟ್ರೆ ಇವ್ರು ನಮ್ಮನ್ನ ಏನು ಮಾಡ್ಬಿಡ್ಬೋದು ಅನ್ನುವ ಒಂದು ಭಯದ ವಾತಾವರಣದಲ್ಲಿ ಕೈಗೆ ಬಂದು ಕೆಲಸವನ್ನ ನೀವೇ ಬಿಟ್ಬಿಡ್ತೀರಾ ನೀವೇ ಹೋಗೋದಿಲ್ಲ ಅವ್ರು ಬನ್ನಿ ಅಂದರೂ ನೀವು ಹೋಗೋದಿಲ್ಲ ಆ ಥರದ್ದೆಲ್ಲ ಒಂದಿಷ್ಟು ಸ್ಟ್ಯುಬಿಡಿಟಿ ಅಂತೀವ ಅಥವಾ ಏನು ಹೇಳ್ಬೇಕು ನಿಮಗೆ ಮೂರ್ಖತನವೋ ಏನೋ ಒಂದು ಮಾಡ್ಕಂತೀರಾ ಬಟ್ ಕೆಲಸ ವಿಚಾರ ಸಮಸ್ಯೆ ಮಾಡಿಸ್ ಮಾಡ್ಕೊಂತೀರ ನಿಮ್ಗೆ ಬೇಕಾಗಿರೋದು ತಾಳ್ಮೆ ತಾಳ್ಮೆಯಿಂದ ಕಾದು ಮುಂದೆ ಹೋದರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗತ್ತೆ ಆಯಿತಾ ಉದ್ಯೋಗದ ವಿಚಾರದಲ್ಲಿ ಇನ್ನು ಪ್ರಮೋಷನ್ನು ಮತ್ತೊಂದು ಇನ್ನೊಂದೆಲ್ಲ ವೆಯ್ಟ್ ಮಾಡ್ತಾ ಇರ್ತಕ್ಕಂಥವರೆಲ್ಲ ನನಗೇನು ಅಷ್ಟು ಅನುಕೂಲಕರವಾಗಿ ನಿಮಗೆ ಸಡನ್ನ ಪ್ರಮೋಷನ್ ಸಿಗುತ್ತೆ ಅಂತ ಅನ್ಸಲ್ಲ ನೀವು ಪ್ರಮೋಷನ್ ಹೋಗಿ ಜಗಳ ಮಾಡಿಬಿಡ್ತೀರಾ ಏನೋ ಕೇಳೋಕೆ ಹೋಗಿ ಜಗಳ ಮಾಡ್ಕೊಂಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ ಮೇಲ್ ಆಫೀಸರ್ಸ್ಗಳ ಹತ್ರ ಎಲ್ಲ ಹಾಂ ಬಟ್ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ನಿಮ್ಮಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ ನಿಮ್ಮ ಇಂಪಾರ್ಟೆನ್ಸ್ ನಿಮ್ಮ ಏನಕ್ಕೆಂದರೆ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆದಾಗನೇ ಅಲ್ವಾ ಬೆಲೆ ಈಗ ನಿಮ್ಮ ಅನಿವಾರ್ಯತೆ ಜಾಸ್ತಿ ಆದಾಗ ನಿಮ್ಮ ನೀವು ಇಲ್ದೋದ್ರೆ ಯಾವುದೋ ಒಂದು ಕೆಲಸ ಆಗೋಲ್ಲ ಅಂತಂದಾಗ ಅದರ ಬೆಲೆ ಜಾ ನಿಮ್ಮ ಬೆಲೆ ಜಾ ಜಾಸ್ತಿ ಆಗುತ್ತೆ ನಿಮೇಬೇಕು ನಿಮೇಬೇಕು ಅಂತೇಳಿ ಹಾಂ ಸೊ ಅದರಿಂದ ವೆಯ್ಟ್ ಮಾಡಿ ತಾಳಿದವನು ಬಾಳಿಯಾನು ಒಳ್ಳೆಯದಿದೆ ಫ್ಯೂಚರ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಾಡಿಕೊಂಡು ಕೆಲಸ ರಿಸೈನ್ ಮಾಡೋದು ಆ ಥರಲ್ಲೇನು ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸಿಕ್ಕ ಕೆಲಸ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಇನ್ನು ಆರ್ಥಿಕ ವಿಚಾರಗಳಿಗೆ ಬಂದರೆ ಆರ್ಥಿಕ ವಿಚಾರಗಳು ನಿಮಗೆ ಸುಧಾರಿಸುತ್ತೆ ಈಗ ನಿಮಗೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭವಾಗತಕ್ಕಂಥ ವಿಚಾರವು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಚೆನ್ನಾಗಿದೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ವ್ಯಾಪಾರಿಗಳಿಗೆ ಲಾಭ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಎಲೆಕ್ಟ್ರಾನಿಕ್ಸು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಇದೆಲ್ಲದೂ ಸಹ ಚೆನ್ನಾಗತ್ತೆ ದುಡ್ಡು ಚೆನ್ನಾಗಿ ಬರ್ತಾರಲ್ಲಿ ಪ್ರಾಫಿಟ್ಟು ಚೆನ್ನಾಗಿ ಬರುತ್ತೆ ಈ ಇದೇನಾಗುತ್ತೆ ಆಗಸ್ಟ್ ತಿಂಗಳ ಹದಿನಾರನೇ ತಾರೀಕು ನಂತರ ನಿಮಗೊಂದು ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ನೋಡ್ತಾರೆ ನೀವು ಅಲ್ಲಿ ತನಕ ಲಿಕ್ವಿಡ್ ಕ್ಯಾಶ್ ನೋಡಿದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನಿಮಗೆ ಆಯ್ತಲ್ವಾ ಸೊ ಇದೆಲ್ಲ ಸ್ವಲ್ಪ ಏರುಪೇರು ಆಗಿದೆ ಇದೆಲ್ಲ ಸ್ವಲ್ಪ ಸರಿ ಮಾಡಬೇಕು ಅಂದರೆ ನಾವು ಆಗಸ್ಟ್ ಒಂದನೇ ತಾರೀಕೆ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ನೀವು ಆಫೀಸ್ನಲ್ಲಾಗಲಿ ಹೊರಗಡೆ ವ್ಯಾಪಾರ ವ್ಯವಹಾರಗಳಾಗಲಿ ಎಲ್ಲೇ ಆಗಲಿ ನಿಮ್ಮ ಹತ್ರ ಯಾರೂ ಜಗಳ ಮಾಡಬಾರ್ದು ನೀವು ಯಾರ ಮೇಲೂ ಜಗಳಕ್ಕೆ ಹೋಗಬಾರ್ದು ನಿಮ್ಮ ಹತ್ರ ಯಾರು ಜಗಳ ಮಾಡಬಾರ್ದು ಎಲ್ಲರೂ ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು ಎಲ್ಲರೂ ನಿಮ್ಮ ಹತ್ರ ನಿಮ್ಮತ್ರ ಆಕರ್ಷಿತರಾಗಬೇಕು ನೀವು ಬಂದ್ರೆ ಅಂದ್ರೆ ವಾವ್ ಅಂತ ನಿಮ್ಮ ಕಡೆ ಬಂದು ಒಂಥರ ಐಸ್ಕಾ ಅಂತ ಹೇಳ್ದಂಗೆ ನಿಮ್ಮ ಕಡೆ ಬಂದ್ಬಿಡ್ಬೇಕಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ಒಂದು ಪರಿಹಾರ ಮಾಡ್ತಾ ಇದ್ದೀವಿ ಅದು ನಿಮ್ಮ ಈ ಯಾವುದೋ ಏನೋ ಪೇಪರ್ ಟೀಲ್ ಬರುತ್ತಲ್ಲ ಆ ವಶೀಕರಣ ಸ್ಪೆಷಲಿಸ್ಟ್ ಅದಿದೋ ಆತರಲ್ಲ ದಯವಿಟ್ಟು ಅಲ್ವೇ ಅಲ್ಲ ಹಂಗೆ ಅನ್ಕೊಬೇಡಿ ಇದು ಒಂದು ಸಾತ್ವಿಕ ವಿಧಾನದಲ್ಲಿ ಮಹಾಗಣಪತಿಯನ್ನು ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ ಇದೆ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಅದನ್ನು ಮಾಡಿ ನಿಮಗೊಂದು ವಿಶೇಷವಾದ ಉಂಗುರವನ್ನು ಕೊಡ್ತಾ ಇದ್ದೆವು ಪ್ರಸಾದ ಸ್ವರೂಪ ಈ ವಿಡಿಯೋ ಅದರ ಬಗ್ಗೆ ಎಲ್ಲ ಹೇಳ್ತೇನೆ ಕೇಳಿಸ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿದೆ ಅದು ಆಯಿತಾ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ವಿಡಿಯೋ ಅಂಡ ತನಕ ನೋಡಿ ನಿಮಗೆ ಗೊತ್ತಾಗಲಿದೆ ನೆಕ್ಸ್ಟ್ ಆರ್ಥಿಕ ವಿಚಾರಗಳಲ್ಲಿ ನಿಮಗೆ ಸಾಲಗಳ ವಿಚಾರ ಒಂಚೂರು ತಲೆನೋವಾಗಬಹುದು ಸಾಲಗಳ ವಿಚಾರ ತಲೆನೋವು ಸಾಲ ಕೊಟ್ಟಿದ್ದಿರ್ಬೋದು ವಾಪಸ್ ಅಥವಾ ನೀವೇ ತಯಾರು ತೊಗೊಂಡಿದ್ದಿರಬಹುದು ತಗೊಂಡಿದ್ದನ್ನ ವಾಪಸ್ ಕೊಡಲಿಕ್ಕೆ ಅಥವಾ ಕೊಟ್ಟಿದ್ದನ್ನ ವಾಪಸ್ ಪಡ್ಕೊಳ್ಳಲಿಕ್ಕೆ ಇದೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಆಯಿತಾ ಈ ಈ ಸಾಲದ ವಿಚಾರಗಳು ಸ್ವಲ್ಪ ಬಿಸಿ ತುಪ್ಪ ಆಗಲಿದೆ ನಿಮಗೆ ಅದರಲ್ಲಿ ಡೌಟೇ ಬೇಡ ಸಾಲದ ವಿಚಾರದಲ್ಲಿ ಬಿಸಿ ತುಪ್ಪ ಆಗ್ತಕ್ಕಂಥದ್ದು ಡೌಟೇ ಬೇಡ ಅದನ್ನು ಏನೋ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ನಾಗಾರಾಧನೆಯಿಂದ ಸಾಧ್ಯ ಇದೆ ಅದಕ್ಕೆ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಎಲ್ಲ ಮಾಡೋದು ಹಾಗೂ ನಿಮ್ಮ ಷಷ್ಠ್ಯಾಧಿಪತಿ ಯುತಿಯಾಗಿದ್ದ ನಿಮ್ಮ ಷಷ್ಠದಲ್ಲಿ ಚ ಗುರುಚಾಂಡಾಲ ಯೋಗ ಆಗಿರತಕ್ಕಂಥದ್ದು ಕೂಡ ಸ್ವಲ್ಪ ಹೌದು ಯಾವುದೋ ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿರಾ ಅದು ಸಕ್ಸಸ್ ಆಗಬೇಕು ಅಂದರೆ ಅನಿವಾರ್ಯವಾಗಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಲ್ಲಿ ದುಡ್ಡಿಲ್ಲ ಅದರಿಂದ ಅನಿವಾರ್ಯವಾಗಿ ಸಾ ಸಾಲ ಮಾಡಬೇಕು ಕೈ ಹಾಕಿದ ಕೆಲಸಗಳು ಸಾಲ ಮಾಡಿಕೊಂಡು ಅದನ್ನು ಅದನ್ನ ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ಬಟ್ ನೀವು ಎಷ್ಟು ಅದು ಇನ್ನೂ ದುಡ್ಡು ಬೇಕು ಅಂತ ಕೇಳುತ್ತೆ ಆದರೆ ಅದು ಫ್ಲಾಪ್ ಆಗುತ್ತಲ್ಲ ಅಲ್ಲ ಫ್ಲಾಪ್ ಆಗಲ್ಲ ಅದಕ್ಕೆ ಹಿಟ್ ಆಗೇ ಆಗುತ್ತೆ ಅದು ಕ್ಲಿಕ್ ಆಗುತ್ತೆ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ವೆಯ್ಟ್ ಮಾಡಬೇಕಾಗತ್ತೆ ಅದು ಕೂಡ ನಿಮಗೆ ಕಂಡು ಬರುತ್ತೆ ಅದೆಲ್ಲ ಸ್ವಲ್ಪ ಏನೇನೋ ಆಗ್ಬಿಟ್ಟಿದೆ ಅದು ಸೊ ಅದನ್ನೆಲ್ಲ ಸರಿ ಮಾಡ್ಬೇಕು ನೀವು ನಿಧಾನಕ್ಕೆ ತಾಳ್ಮೆಯಿಂದ ಸೊ ಅದರಿಂದ ಸಾಲ ಮಾಡಕ್ಕೆ ಹೋಗಬೇಡಿ ಹಾಗೆ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿ ನಮ್ಮ ದೇವತಾರಾಧನೆಗಳು ಖಂಡಿತವಾಗಿ ನಿಮಗೆ ಅನುಕೂಲ ಮಾಡಿ ಕೊಡಲಿದೆ ಅದರಲ್ಲೂ ನೀವು ಕಳ್ಕೊಂಡಿದ್ದನ್ನ ಪಡ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿ ಮಾಡ್ತಿದ್ದೀವಿ ಈ ಸಲ ಏನೇ ಕಳ್ಕೊಂಡಿರ್ಬೋದು ನೀವು ದುಡ್ಡು ಕಳ್ಕೊಂಡಿರ್ಬೋದು ವಸ್ತು ಕಳ್ಕೊಂಡಿರ್ಬೋದು ಅಥವಾ ವ್ಯಕ್ತಿಯನ್ನು ಕಳ್ಕೊಂಡಿರ್ಬೋದು ವ್ಯಕ್ತಿ ಕಳ್ಕೊಳ್ಳೋದಂದರೆ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಸ್ವಲ್ಪ ಜಗಳ ಮಾಡ್ಕೊಂಡು ನಿಮ್ಮ ಹತ್ರ ದೂರ ಆಗಿದ್ದಿರಬಹುದು ಅಂಥ ವ್ಯಕ್ತಿ ಮತ್ತೆ ವಾಪಸ್ ಅಂತ ವಿಚಾರ ಇರ್ಬೋದು ಏನೇ ಆಗಿ ಅಧಿಕಾರ ಕಳ್ಕೊಂಡಿರ್ಬೋದು ಏನೋ ಈ ಕಳ್ಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮ ಮಂತ್ರ ಅಂತ ಒಂದು ಮಂತ್ರ ಇದೆ ಆ ಮಂತ್ರದಿಂದ ಹೋಮ ಮಾಡ್ತಾ ಇದ್ದು ಅದು ಪ್ರಾಪರ್ ಫಸ್ಟ್ ಟೈಮ್ ಈ ಬಾರಿ ಎರಡು ಹೋಮಗಳು ಫಸ್ಟ್ ಟೈಮ್ ನಮ್ಮ ಆಗ್ತಾ ಆಗ್ತಾಯಿದೆ ಒಂದು ಮೋಹ ಕಲ ಗಣಪತಿ ಹೋಮ ಇನ್ನೊಂದು ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತ ಇದೇನಾಗುತ್ತೆ ಮಾಡ್ಕೊಂಡಿದ್ರೆ ನಷ್ಟ ಮಾಡ್ಕೊಂಡಿದ್ರೆ ಲಾಸ್ ಮಾಡ್ಕೊಂಡಿದ್ರೆ ಪುನಃ ಲಭ್ಯ ಮಾಡ್ಕೊಳ್ಳಕ್ಕೆ ಪಡ್ಕೊಳ್ಳಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮ ಬಹಳ ವಿಶೇಷ ಈ ವಿಡಿಯೋ ಅಂಡಲ್ಲಿ ಅದರ ಬಗ್ಗೆ ಹೇಳಿದೀನಿ ವಿಶೇಷವಾಗಿ ಅದೊಂದು ಪ್ರಸಾದವೂ ಸಹ ನಿಮಗೆ ಅದ್ರ ಬಗ್ಗೆ ಕೊಡಲಿದ್ದೇವೆ ನಾವು ವಿಡಿಯೋ ಎಂಡ್ ತನಕ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಜೊತೆಗೆ ಸಂತಾನ ಸಂತಾನ ದಾಂಪತ್ಯ ವಿವಾಹ ಈ ವಿಚಾರಗಳು ಬಂದಾಗ ನಿಮಗೆ ಸ್ವಲ್ಪ ಅದೃಷ್ಟದ ಮೊರೆ ಹೋಗಬೇಕಾದ ಅವಶ್ಯಕತೆ ಇರ್ತದೆ ಅದೃಷ್ಟವಶಾತ್ ಯಾವುದೋ ಒಂದಿಷ್ಟು ಅವಕಾಶಗಳು ಬರ್ತದೋ ಅಗಸ್ಟ್ ತಿಂಗಳ ಹದಿನಾರರ ನಂತರ ಅಲ್ಲಿ ತನಕ ಸ್ವಲ್ಪ ಕಷ್ಟ ಆಗಸ್ಟ್ ತಿಂಗಳ ಹದಿನಾರರ ನಂತರ ನಿಮಗೆ ಅನಿರೀಕ್ಷಿತವಾಗಿ ವಿವಾಹದ ಪ್ರಸ್ತಾಪಗಳು ಬರುವಂಥದ್ದು ಅನಿರೀಕ್ಷಿತವಾಗಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಈಗ ದಾಂಪತ್ಯ ಕಲಹಗಳಿದ್ರೂ ಸಹ ಆಗಸ್ಟ್ ಹದಿನಾರರ ನಂತರ ಅನಿರೀಕ್ಷಿತವಾಗಿ ಸ್ವಲ್ಪ ದಾಂಪತ್ಯ ಜಗಳ ಮನಸ್ತಾಪ ಇದ್ದು ಸಡನ್ನಾಗಿ ಗಣ್ಯಾಂಡ್ರ ಸರಿ ಹೋಗ್ಬಿಟ್ರು ಅಂತ ಗಂಡ ಹೆಂಡ್ಯರ ಜ ಉಂಡು ಮಲಗುವ ತನಕ ಅನ್ನೋರು ಇದ್ದು ಗಾದೆ ಪ್ರಕಾರವಾಗಿ ಸರಿ ಹೋಗುತ್ತೆ ಸ್ವಲ್ಪ ಆಗಸ್ಟ್ ಹದಿನಾರು ಮೊದಲ ಎರಡು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವು ಇದ್ರೆ ನಂತರ ಸರಿ ಹೋಗುತ್ತೆ ಅಲ್ಲಿ ತನಕ ಸ್ವಲ್ಪ ಈಗೋ ಕ್ಲಾಶ್ಗಳು ಜಾಸ್ತಿ ಆಗುತ್ತೆ ದಾಂಪತ್ಯಗಳ ನಡುವೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲೂ ಅಷ್ಟೇನೆ ಈ ಕೊಟ್ಟು ತೆಗೆದುಕೊಳ್ಳೋದು ಇರ್ತವೆ ಯಾವ ಚೌಟ್ರಲ್ಲಿ ಮದುವೆ ಮಾಡ್ಕೊಡ್ತೀರಾ ಏನು ಊಟ ಮಾಡಿಸ್ತೀರಾ ಈ ಥರ ಚಿಕ್ಕ ಈ ತರದ ವಿಚಾರಗಳಿಗೋಸ್ಕರ ಮದುವೆ ವಿಚಾರಗಳು ಇನ್ನು ಮುಂದೆ ಹೋಗ್ತಾ ಇರ್ತದೆ ಯಾವುದೂ ಫೈನಲ್ ಆಗಿ ಹೇಳೋದಿಲ್ಲ ಅಥವಾ ನಿಮ್ಮ ಬಗ್ಗೆ ಅವ್ರಿಗೆ ಅನುಮಾನ ಅವ್ರ ಬಗ್ಗೆ ನಿಮ್ಗೆ ಅನುಮಾನ ಏನೋ ಒಂದು ಫಿಲ್ ಮಾಡೋಕ್ಕೊಂದು ಸ್ವಲ್ಪ ಅಡುಕು ತೊಡಕುಗಳು ಆಯ್ತಾ ಅದು ಸರಿ ಹೋಗ್ತಕ್ಕಂಥದ್ದು ಹದಿನಾರರ ನಂತರ ಅದಕ್ಕೋಸ್ಕರ ಒಂದೇ ತಾರೀಕೆ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ ನಾವು ಆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಈ ರತ್ನದ ಈ ಒಂದು ಉಂಗುರ ಧಾರಣೆ ಇದು ಬಹಳ ವಿಶೇಷ ಅದು ನಿಮಗೆ ಅನುಕೂಲ ಮಾಡಿಕೊಡಲಿಕ್ಕೆ ಅವಿವಾಹಿತರಿಗೂ ಅನುಕೂಲ ಮಾಡಿಕೊಡುತ್ತೆ ವಿವಾಹಿತರಿಗೆ ಅನ್ವನ್ಸುಖ ದಾಂಪತ್ಯ ಜೀವನದಲ್ಲೂ ಅನುಕೂಲ ಮಾಡಿಕೊಡುತ್ತೆ ಇನ್ನು ಸಂತಾನದ ವಿಚಾರಗಳು ಅಷ್ಟು ಉತ್ತಮವಾಗಿ ಇಲ್ಲ ಆಯ್ತಲ್ವಾ ಪಂಚಮಾಧಿಪತಿಯ ಯುತಿ ನೋಡಿದಾಗ ಅಷ್ಟು ಉತ್ತಮವಾಗಿಲ್ಲ ಸಂತಾನಕ್ಕೆ ಅನುಕೂಲಕರ ವಾತಾವರಣವೇ ಇಲ್ಲ ಆಯ್ತಲ್ವಾ ಸೊ ಇನ್ನೂ ವೆಯ್ಟ್ ಮಾಡಬೇಕಾಗತ್ತೆ ನೀವು ಸೊ ಅದರಿಂದ ಸ್ವಲ್ಪ ಸಮಯಾವಕಾಶ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಿಮ್ಮ ಹಾಗೂ ನಿಮ್ಮ ಬಾಳ ಸಂಗಾತಿ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಪ್ರಯತ್ನ ಮಾಡಲೇಬೇಕು ಅಂದರೆ ಆಗಸ್ಟ್ ಹದಿನಾರರ ನಂತರ ಸಂತಾನಕ್ಕೆ ಪ್ರಯತ್ನ ಮಾಡಿ ಅನುಕೂಲ ಆಗಲಿ ಓಕೆ ನೆಕ್ಸ್ಟು ವ್ಯವಹಾರಗಳಿಗೆ ನೀವು ಬಹಳಷ್ಟು ವ್ಯವಹಾರಗಳಿಗೆ ಕೈಯ್ಯ ನಾನು ಹೇಳೋದು ಫಸ್ಟು ವೃಶ್ಚಿಕ ರಾಶಿಯವರು ಸದ್ಯ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಕ್ಕೆ ಅರ್ಧ ಅಷ್ಟಮ ಶನಿ ಮುಂದಿನ ಎರಡು ವರ್ಷ ಆದಮೇಲೆ ಮತ್ತೊಂದು ಎರಡೂವರೆ ವರ್ಷ ಪಂಚಮ ಶನಿ ನಾಲ್ಕು ನಾಲ್ಕೂವರೆ ವರ್ಷ ನಿಮ್ಮದು ಗ್ರಹಚಾರ ಸರಿಯಲ್ದಿರೋದ್ರಿಂದ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕೋದು ನನ್ನ ಪ್ರಕಾರ ಸರಿ ಅಲ್ಲ ಅದು ಸಾಲ ಸೋಲ ಮಾಡಿ ಇನ್ನೂ ತಪ್ಪೇ ಅದು ಆದರೂ ಸಹ ವ್ಯವಹಾರಗಳಲ್ಲಿ ನೀವು ಕೈ ಹಾಕ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ವ್ಯವಹಾರಗಳು ಸ್ವಲ್ಪ ಎಳದಾಡುತ್ತೆ ಖರ್ಚು ಜಾಸ್ತಿ ಆಗುತ್ತೆ ವೃಥ ಓಡಾಟಗಳು ಜಾಸ್ತಿ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ಕೊಳ್ಳೋಕ್ಕೆ ಸೊ ಅದಷ್ಟು ಉತ್ತಮವಾಗಿಲ್ಲ ಈ ವ್ಯವಹಾರಗಳ ವಿಚಾರದಲ್ಲಿ ಭೂಮಿ ವ್ಯವಹಾರಗಳು ಸ್ವಲ್ಪ ಅನುಕೂಲ ಆಗಬೇಕು ನಿಮಗೆ ಅಂದರೆ ಭೂಮಿ ಕೊಡೋದಾಗಿರಲಿ ಭೂಮಿಗೆ ಪರ್ಚೇಸ್ ಮಾಡೋದಾಗಿರಲಿ ಇಂತಹ ವ್ಯವಹಾರಗಳು ಅನುಕೂಲ ಆಗಬಹುದು ಮನೆ ಕಟ್ಟೋದು ಮಾತ್ರ ಅದೃಷ್ಟವಶಾತ್ ಸ್ವಲ್ಪ ಅನ್ ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಅದೃಷ್ಟ ಕೆಲಸ ಮಾಡುತ್ತೆ ಸ್ವಂತ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅನ್ನೋ ವ್ಯವಹಾರಗಳಿಗೆ ಕೈ ಹಾಕಿದ್ರೆ ನೀವು ಸ್ವಲ್ಪ ಅನುಕೂಲ ಆಗತ್ತೆ ಬಟ್ ಸರ್ಕಾರದ ವಿಚಾರದಲ್ಲಿ ನಿಮ್ ಮಾಡುವ ವ್ಯವಹಾರಗಳು ಸ್ವಲ್ಪ ಬಿಸಿ ತುಪ್ಪ ಆಗಿಬಿಡುತ್ತೆ ಸರ್ಕಾರದ ಕೆಲಸಗಳಿಗೆ ಕೈ ಹಾಕಿದೀರಾ ಅಂದರೆ ಅದು ಸ್ವಲ್ಪ ಬಿಸಿ ತುಪ್ಪನೇ ಅದು ಉಗಿಯೋಕ್ಕೂ ಆಗಲೇ ನುಂಗಾಗಲೇ ಪರಿಸ್ಥಿತಿ ಆಗಿಬಿಡುತ್ತೆ ಅದು ಸೊ ಅದನ್ನ ಸರಿ ಮಾಡೋದು ಒಂದು ಸ್ವಲ್ಪ ಕಷ್ಟಕರ ವಿಚಾರವೇ ಆಗಿದೆ ಸೊ ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸೋದು ಅನ್ನೋಂಥದ್ದನ್ನ ಯೋಚನೆ ಮಾಡಬೇಕು ಆಯ್ತಾ ನೆಕ್ಸ್ಟ್ ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರತಕ್ಕಂಥದ್ದಪ್ಪ ಅಂತಂದ್ರೆ ಆಗಸ್ಟ್ ತಿಂಗಳ ಎಲ್ಲ ನಿಮ್ಮ ರಾಶಿಯ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ಅಧಿಕ ಮಾಸದ ಹುಣ್ಣಿಮೆಯ ದಿವಸ ನೆನಪಿಟ್ಕೊಳ್ಳಿ ವೀಕ್ಷಕರೇ ಮತ್ತೆ ನೆನಪು ಮಾಡ್ತೇನೆ ನಿಮಗೆ ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಈ ಅಧಿಕ ಮಾಸ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅಂದರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಅಂದರೆ ಈ ಹುಣ್ಣಿಮೆ ಏನಿದೆಯಲ್ಲ ಇದು ಮೂರು ವರ್ಷಕ್ಕೊಮ್ಮೆ ಬರ್ತದೆ ಈ ಹುಣ್ಣಿಮೆ ಅಂಥ ಆದಂಥ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲರಿಗೂ ಸಹ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಸಲ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಅಂತಂದ್ರೆ ಸರ್ವತ್ರ ಎಲ್ಲೇ ಹೋದರೂ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಿ ಎಲ್ಲ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಬಹಳ ಜನ ನೀವು ಹೇಳ್ತಾ ಇರ್ತೀರ ಅಯ್ಯೋ ಸರ್ ನಮ್ಮ ಮಾತು ಯಾರು ಕೇಳಲ್ಲ ನನ್ನ ನಮ್ಮನ್ನು ಕಂಡ್ರೆ ಯಾರಿಗೂ ಆಗೋದೇ ಇಲ್ಲ ಯಾರೂ ನಮ್ಮ ಕಡೆ ತಿರುಗೂ ನೋಡೋದಿಲ್ಲ ಅನ್ನುವ ಬೇಸರ ಇರ್ತದೆ ಬಹಳ ಜನಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳ ವಿಚಾರದಲ್ಲಿ ಬೇಸರ ಇರುತ್ತೆ ನನ್ನ ಮಕ್ಕಳು ನನ್ನ ಹೇಳ್ದಂಗೆ ಕೇಳಲ್ಲ ನನ್ನ ಮಗಳು ಇಷ್ಟು ದೊಡ್ಡ ದೊಡ್ಡಾಗಿದ್ದಾಳೆ ನನ್ನ ಮಾತು ಕೇಳಲ್ಲ ನನ್ನ ಮಕ್ಕಳು ಇಷ್ಟು ಚಿಕ್ಕವರು ಈಗಲೇ ಮಾತು ಕೇಳಲ್ಲ ನನ್ನ ಮಗ ದೊಡ್ಡ ನನ್ನ ಮಾತು ಕೇಳದಾಗ ಬಿಟ್ಬಿಟ್ಟಿದ್ದಾನೆ ಸೊ ಈ ಏನು ನಿಮ್ಮ ಮೇಲೆ ನಿಮ್ಮ ಮಕ್ಕಳಿಗೆ ಆಕರ್ಷಣೆ ಕಡಿಮೆ ಆಗಿದೆ ಅಂತಲೋ ಅಥವಾ ನಿಮ್ಮ ಮೇಲೆ ಅವರಿಗೆ ಏನೇ ಒಂದು ಇದು ಕಡಿಮೆ ಆಗಿದೆ ಅಂತ ಅಂತ ಅನಿಸದಾಗ ಅದನ್ನ ಸರಿ ಮಾಡುವತ್ತ ಅದು ಬರೀ ತಂದೆ ಮಕ್ಕಳು ತಾಯಿ ಮಕ್ಕಳು ಅಷ್ಟೇ ಇರ್ತಲ್ಲ ಗಂಡ ಹೆಂಡತಿ ಇರಬಹುದು ಸ್ನೇಹಿತರ ಮಧ್ಯೆ ಇರಬಹುದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಕೂತಿದ್ರೆ ಜನ ನಿಮ್ಮ ಹತ್ರ ಬಂದು ನಿಮ್ಮೊಂದಿಗೆ ವ್ಯವಹರಿಸಬೇಕು ಅಂತಂದಾಗಲೂ ಸಹ ಇದೊಂದು ಉತ್ತಮ ರೀತಿಯಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಉತ್ತಮ ವಿಧಾನದಲ್ಲಿ ಅಂತ ಯಾಕೆಂದ್ರೆ ಕೆಲವಿಷ್ಟು ನೀವು ನೋಡ್ತಾ ಇರ್ತೀರಾ ಯಾವಾಗಲೂ ಸಹ ಅಡ್ವರ್ಟೈಸ್ಮೆಂಟ್ಗಳು ಪೇಪರ್ ನಾವು ಆ ವಶೀಕರಣ ಮಾಡ್ಕೊಡ್ತೀವಿ ಈ ವಶೀಕರಣ ಅದೆಲ್ಲ ಅಲ್ಲ ಒಂದು ಉತ್ತಮ ವಿಧಾನದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಸೌಹಾರ್ದತೆಯಿಂದ ಇರಬೇಕು ಅನ್ನುವ ದೃಷ್ಟಿಯಿಂದ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಈ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಮೂರು ಲೋಕಗಳಲ್ಲಿಯೂ ಸಹ ಎಲ್ಲ ನಮ್ಮ ಹತ್ರ ಆಕರ್ಷಿತವಾಗಬೇಕು ಅಂತ ಆ ಮಂತ್ರದ ಮೂಲ ಇದದು ಆದ್ರೆ ನಮಗೆ ಬೇಕಾಗಿರೋದು ನಿಮಗೆ ಬೇಕಾಗಿರೋದೇನೋ ಎಲ್ಲರೂ ನಮ್ಮ ಹತ್ರ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಮ್ಮ ಹತ್ರ ಯಾರು ಜಗಳ ಮಾಡಬಾರ್ದು ನೀವು ಕೆಲ್ಸಕ್ಕೆ ಹೋಗ್ತೀರಾ ನೀವು ಅನ್ಕೊತೀರ ಬಾಸ್ ಏನು ನನ್ನ ಕಂಡ್ರ ಬಾಸ್ಗೆ ನನ್ನ ಕಂಡ್ರೆ ಆಗಲ್ಲ ಜಗಳ ಮಾಡ್ತಾರೆ ಬೈತಾರೆ ಅಂತ ಇಲ್ಲ ಬಾಸ್ ನಿಮ್ ಕಡೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಅಥವಾ ನಿಮ್ ಕೊಲೀಗ್ಸ್ ಇರ್ತಾರೆ ಅವರೆಲ್ಲ ನಿಮ್ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಿಮ್ಗೆ ಆಸೆ ಇರುತ್ತೆ ಅಲ್ವಾ ಸೊ ಇದು ಆಗ್ತಾ ಇರಲ್ಲ ಹಾಗಂತ ಎಲ್ಲೂ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಅಂತಾನು ಹೋಗಬಾರ್ದು ಆತರ ಕೆಟ್ಟ ತಪ್ಪು ದಾರಿಗೂ ಹೋಗಬಾರ್ದು ನಾವು ಉತ್ತಮ ವಿಧಾನದಲ್ಲಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡಿ ಅದರ ವಿಶೇಷವಾದಂಥ ಒಂದು ಪ್ರಸಾದ ಸ್ವರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ ಅದು ನಿಮಗೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಏನು ಕೊಡ್ತಾ ಇದ್ದೇವಪ್ಪ ಅಂದರೆ ವಿಶೇಷವಾಗಿ ಈ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಉಂಗುರದಲ್ಲಿ ಒಳಗಡೆ ನಿಮಗೆ ತ್ರಿಶಕ್ತಿಗಳಿದೆ ಅದರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ತುಂಬ ಮೈನ್ಯೂಟ್ ಆಗಿರುತ್ತದು ನಿಮಗೆ ಅದು ಬಂದು ನಿಮಗೆ ಶಂಖ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರತ ಒಂದು ಚಿಕ್ಕ ಶಂಖವನ್ನು ಒರಿಜಿನಲ್ ಶಂಖವನ್ನು ಈ ಒಂದು ಉಂಗರದೊಳಗೆ ಹಾಕಿದ್ದೇವೆ ಆಯಿತಾ ನನ್ನ ಪಕ್ಕದಲ್ಲಿ ನಿಮಗೆ ಫೋಟೋ ತೋರಿಸ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ ಯಾವ ರೀತಿ ಶಂಖ ಕಡೆ ಹೆಂಗೆ ಬರುತ್ತೆ ಅಂತ ಜೊತೆಗೆ ಬಹಳ ಮುಖ್ಯವಾಗಿ ಕಳೆದುಕೊಳ್ಳತಕ್ಕಂಥ ಹೆದರಿಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾರನ್ನಾರು ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಹೆದರಿಕೆ ಒಂದು ಕಡೆ ಕಳ್ಕೊಂಡು ಆಗೋಯ್ತಲ್ಲ ಅವ್ರು ವಾಪಸ್ ಸಿಕ್ಕರೆ ಚೆನ್ನಾಗಿತ್ತು ಅಂತ ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರಬಹುದು ಅಧಿಕಾರವಾಗಿರಬಹುದು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಪದ್ಧತಿಗಳಲ್ಲಿರುವ ಆರಾಧನೆ ಯಾವುದಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಬಹಳ ಜನಕ್ಕೆ ಗೊತ್ತಿರೋಲ್ಲ ಏನಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರ ಇದೆ ಅವನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕಂತೆ ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ ಯಾವುದನ್ನು ನೀವು ಏನೋ ನಿಮ್ಮಿಂದ ಹೋಗಿರ್ತಕ್ಕಂಥದ್ದು ಪುನಃ ನಿಮಗೆ ಸಿಗಲಿಕ್ಕೆ ಅನುಕೂಲವಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಮಂತ್ರದಲ್ಲೇ ಇದೆ ತಸ್ಯ ಸ್ಮರಣ ಮಾತ್ರೇನಾ ನಷ್ಟಂ ಹೃತಂ ಯಾರು ನಿ ಯಾರು ನಿಮ್ಮಿಂದ ಕದ್ದುಕೊಂಡು ಹೋಗಿದ್ದಿರುವಂತಹ ವಸ್ತು ಆಗಿರಬಹುದು ಅಥವಾ ನಷ್ಟಂ ನೀವು ಅದನ್ನು ಕಳೆದುಕೊಂಡು ಅಂದರೆ ನೀವು ಅದನ್ನು ಏನೋ ಲಾಸ್ ಮಾಡಿಕೊಂಡಿದ್ದಾಗಿದ್ದಿರಬಹುದು ನಷ್ಟ ಮಾಡಿಕೊಂಡಿದ್ದಾಗಿದ್ದಿರಬಹುದು ಪುನಃ ಪ್ರಾಪ್ತಿಯಾಗಲಿಕ್ಕೆ ಲಭ್ಯತೆ ಪುನಃ ನಿಮಗದು ವಾಪಸ್ ಪ್ರಾಪ್ತಿಯಾಗಲಿಕ್ಕೆ ಕಾರ್ತ್ಯವೀರ್ಯಾರ್ಜುನನನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಆ ಮಂತ್ರವೇ ಹೇಳುತ್ತದೆ ಸೊ ಆ ಪ್ರಪ್ರಥಮವಾಗಿ ಯಾಕೆಂದ್ರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಇದು ಆದ್ದರಿಂದ ಇಂಥ ಒಂದು ಪರ್ವಕಾಲ ಅದು ಶ್ರಾವಣದ ಅಧಿಕ ಮಾಸ ಆಷಾಢ ಅಧಿಕಾಲ ಇದು ಶ್ರಾವಣಾಧಿಕ ಅದರಿಂದ ಶ್ರಾವಣದ ಈ ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ನಾವು ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದ ಸಹಿತ ವಿಶೇಷವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ವಿಶೇ ವಿಶೇಷವಾದಂಥ ಒಂದು ಪಾದರಸ ಒಂದು ಪಾದರಸ ಇದರೊಳಗಡೆ ಇಟ್ಟಿದೆ ಅದು ಪಾದರಸ ಮಣಿ ಒಂದು ಚಿಕ್ಕ ಒಂದು ಸಾಸಿವೆ ಕಾಳಷ್ಟು ಪಾದರಸದ ಮಣಿ ಈ ಉಂಗರದಲ್ಲಿದೆ ನಿಮಗೆ ಕೊಡ್ತಾ ಇರತಕ್ಕಂಥ ಉಂಗರದ ಉಂಗುರದಲ್ಲಿ ತ್ರಿಶಕ್ತಿ ಒಂದು ಶಂಖ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಪಾದರಸ ಮಣಿ ಅದರ ಜೊತೆಗೆ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಈ ಎಲ್ಲ ಹೋಮಗಳನ್ನು ಮಾಡ್ತಾ ಇರೋದರಿಂದಾಗಿ ವಿಶೇಷವಾಗಿ ಒಂದು ಅಭಿಮಂತ್ರಿತ ರುದ್ರಾಕ್ಷಿ ಈ ಒಂದು ತ್ರಿಶಕ್ತಿ ಮೂರು ಶಕ್ತಿಗಳನ್ನೊಳಗೊಂಡಂತಹ ಒಂದು ಸನ್ನಿಧಾನವನ್ನು ನಾವು ಇಂಗ್ ಉಂಗುರದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಸರ್ಪ ದೋಷದಿಂದಾಗಿ ಉದ್ಯೋಗದ ಸಮಸ್ಯೆ ಇತ್ಯಾದಿ ಸರ್ಪದೋಷದಿಂದ ಉಂಟಾಗುತ್ತಾ ಇರುವಂತಹ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದನ್ನು ಮಾಡಿ ವಿಶೇಷವಾಗಿ ಈ ನಾಗಾರಾಧನೆ ಅರಿಶಿಣ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಇದನ್ನು ಡೈಲಿ ಆ ಅರಿಶಿಣ ಪ್ರಸಾದವನ್ನು ಹಚ್ಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರುಬಲ ಪ್ರಾಪ್ತಿಗಾಗಿ ಯಾಕೆಂದ್ರೆ ಗುರುಬಲ ಈ ಏನು ರಾಹು ಯುತಿಯಾಗಿರೋದ್ರಿಂದ ಗುರು ಅನುಗ್ರಹ ಸಿಗ್ತಾ ಇಲ್ಲ ಯಾವ ರಾಶಿಗೂ ಸಹ ಅದರಿಂದ ಗುರು ದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ ಶನಿದೋಷ ಪೀಡಾ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳನ್ನು ಮಾಡಿ ಆ ಎಲ್ಲ ಹೋಮಗಳ ಭಸ್ಮವೂ ಸಹ ಇದರಲ್ಲಿ ಇರಲಿದೆ ಆದ್ದರಿಂದ ವೀಕ್ಷಕರೆಲ್ಲರೂ ಸಹ ಈ ಒಂದು ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಬಹುದು ನೀವೆಲ್ಲರೂ ಸಹ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಗಸ್ಟ್ ಒಂದನೇ ತಾರೀಕು ಅಧಿಕ ಮಾಸದ ಹುಣ್ಣಿಮೆಯ ಮಂಗಳವಾರದಂದು ಬೆಳಗ್ಗೆ ಮಾಡುವ ಎಲ್ಲ ಹೋಮಗಳಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ವಿಶೇಷವಾಗಿ ಈ ಉಂಗುರ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂಥ ಉಂಗುರವನ್ನು ಸಹ ಕೊಡ್ತಾ ಇದ್ದೇವೆ ಈ ಉಂಗುರವನ್ನು ನೀವು ಬಲಗೈ ಮಧ್ಯದ ಬೆರಳಿನಲ್ಲಿ ಧಾರಣೆ ಮಾಡಿಕೊಳ್ಳಿ ಇದನ್ನು ಅವಶ್ಯಕತೆ ಇಲ್ಲದಾಗಬೇಕಾದರೆ ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಇಟ್ಟುಕೊಂಡಿರಬಹುದು ಪೂಜೆ ಮಾಡುವಾಗ ನಿತ್ಯ ಅದನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಬಹುದು ನಿಮಗೆ ಅವಶ್ಯಕತೆ ಇದ್ದಾಗ ಅಂದಾಗ ಅಂದರೆ ಉದಾಹರಣೆಗೆ ಇವತ್ತು ಕೆಲಸಕ್ಕೆ ಹೋದಾಗ ನನಗೆ ಏನೋ ಯಾರು ಬರೆದ್ರೆ ಸಾಕಪ್ಪ ನಂಗೆ ಶುಕ ಏನೋ ಯಾರು ಏನು ಎಳೆದ್ರೆ ಸಾಕಪ್ಪ ಅಂತಂದ್ರೆ ಉಂಗರ ಹಾಕೊಂಡು ಹೋಗಿ ಅಥವಾ ಏನೋ ಒಂದು ಕಳೆದೋಗಿದೆ ಅದ್ರ ಸಿಕ್ಕರೆ ಸಾಕಪ್ಪ ಒಂದು ಮೂರು ದಿವಸದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಹಾಕೊಂಡು ಹೋಗಿ ಸಿಗಬಹುದು ಸಿಗದೇ ಇರಬಹುದು ಸೆಕೆಂಡ್ರಿ ಆದರೆ ಬಹಳ ಮುಖ್ಯವಾಗಿ ದೇವತಾ ಶಕ್ತಿ ನಿಮ್ಮಲ್ಲಿರ್ತದೆ ಇನ್ನು ಮುಂದೆ ಮತ್ತೆ ಇನ್ನೊಂದು ಕಳೆದು ಹೋಗದಂತೆ ಅದು ನೋಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಸೊ ಅದರಿಂದಾಗಿ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಏನು ಯಾಕೆಂದರೆ ನಮ್ಮಲ್ಲಿ ಮೊದಲಿಂದ ಮಾಡಿಕೊಂಡು ಬಂದಂಥ ಪೂಜಾ ಪದ್ಧತಿ ಯಾವುದೇ ವ್ಯಕ್ತಿಯಾಗಿರಲಿ ವಸ್ತುವಾಗಿರಲಿ ಅಧಿಕಾರವಾಗಿರಲಿ ಏನೇ ನಿನ್ನನ್ನು ನಿನ್ನಿಂದ ಯಾರು ಕದ್ದುಕೊಂಡು ಹೋಗಿದರೆ ಅಥವಾ ನೀವು ಅದನ್ನು ಕಳ್ಕೊಂಡಿದ್ದರೆ ಅದನ್ನು ನಷ್ಟ ಮಾಡಿಕೊಂಡಿದ್ರೆ ಲಾಸ್ ಮಾಡ್ಕೊಂಡಿದ್ರೆ ಪುನಃ ಅದನ್ನು ಪ್ರಾಪ್ತ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಕಾರ್ತಿವೀರಿ ಾರ್ಜುನನನ್ನ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡು ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಆದ್ದರಿಂದ ಆ ಪದ್ಧತಿ ಪ್ರಕಾರವಾಗಿ ನಾವು ನಿಮಗೆ ಮಾಡ್ಕೊಡ್ತಾ ಇದ್ದೇವೆ ಸೊ ಅದರಿಂದ ಈ ಉಂಗುರವನ್ನು ನಿಮಗೆ ಅವಶ್ಯಕತೆ ಇದ್ದಾಗ ಧಾರಣೆ ಮಾಡಿ ಅನಾವಶ್ಯಕ ಇದ್ದಾಗ ಅಂದ್ರೆ ಈಗೇನು ತೊಂದರೆ ಇಲ್ಲ ಅಂತಂದಾಗ ತೆಗೆದಿಟ್ಕೊಂಡು ದೇವ್ರ ಮೇಲೆ ಇಟ್ಕೊಳ್ಳಿ ಒಂದು ಅಸೆಟ್ ತರ ದೇವ್ರ ಮೇಲೆ ಇರುತ್ತದು ನಿಮ್ಗೆ ಬೇಕಾದಾಗ ತೆಗೆದಾ ಹಾಕೊಂಡ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ತಕೊಂಡು ಅದಲ್ಲೇ ಇಟ್ಟ ವಾಪಸ್ ಅಷ್ಟೇ ಮುಗಿತು ಸೊ ಇಷ್ಟು ಸುಲಭವಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇನೆ ಮತ್ತೆ ಪುನಃ ಅಧಿಕ ಮಾಸದ ಹುಣ್ಣಿಮೆ ಬರೋದು ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಸೊ ಅದರಿಂದ ಮತ್ತೆ ಪುನಃ ಬರೋಕೆ ಮೂರು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ಈ ಕೂಡಲೇ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ಸ್ಕ್ರೀನ್ ಮೇಲೆ ತಕ್ಕಂಥ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ನಾವು ಸಮರ್ಪಣಾ ಸೇವೆಯನ್ನು ಸಹ ಮಾಡ್ತೇವೆ ವೀಕ್ಷಕರೇ ಅದೇ ತರಹ ನಾವು ವೃದ್ಧಾಶ್ರಮ ಇರಬಹುದು ಅನಾಥಾಶ್ರಮ ಇರಬಹುದು ನಿರಾಶ್ರಿತರ ತಾಣ ಇರಬಹುದು ಅಲ್ಲಿಗೆಲ್ಲ ಹೋಗಿ ನಮ್ಮ ಕೈಲಾದಂಥ ಯಥಾಶಕ್ತಿ ಸೇವೆಯನ್ನ ಕೊಟ್ಟು ಬರ್ತೇವೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಬರ್ತಾ ಇದ್ದೇವೆ ನೀವು ಅದನ್ನೆಲ್ಲ ವಿಡಿಯೋ ಮಾಡಿದ್ದೇವೆ ವೇದ ಪಾಠ ಶಾಲೆಗಳಲ್ಲೂ ಸಹ ನಾವು ಸಮರ್ಪಣಾ ಸೇವೆ ಮಾಡಿದ್ದೇವೆ ಅನ್ನದಾನ ಮಾಡುವ ದೇವಸ್ಥಾನಗಳಲ್ಲಿ ಸಮರ್ಪಣಾ ಸೇವೆ ಮಾಡಿದ್ದೇವೆ ಹೀಗೆ ಈ ಬಾರಿಯೂ ಸಹ ಹುಣ್ಣಿಮೆಯ ದಿವಸ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ದಿವಸ ಸಹ ಮತ್ತೊಂದು ವಿಶೇಷವಾದ ಅನಾಥಾಶ್ರಮವನ್ನು ವೃದ್ಧಾಶ್ರಮವನ್ನು ಹುಡುಕಿ ಅಲ್ಲಿ ಹೋಗಿ ಸಹ ಸಮರ್ಪಣಾ ಸೇವೆ ಮಾಡ್ತೇವೆ ಅದರ ಪುಣ್ಯವೂ ಸಹ ನಿಮಗೆ ಖಂಡಿತವಾಗಿ ಬರಲಿದೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ